ಸಾಗರದ ಗಣಪತಿ ಕೆರೆ ಅಂಗಳದ ಮೇಲೆ ನೀವು ಶಾಶ್ವತ ರಾಷ್ಟ್ರ ಧ್ವಜವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಹೊರಟು ಈಗಾಗಲೇ ಕಾಮಗಾರಿ ಶೇಕಡಾ 80% ಭಾಗ ಮುಗಿದಿದೆ. ನಾಳೆ ಅದನ್ನು ಈಗ ಲೋಕಾರ್ಪಣೆ ಮಾಡುವ ಕಾರ್ಯಕ್ಕೆ ಹೊರಟಿದ್ದೀರಾ. ಈ ಒಂದು ಶಾಶ್ವತ ರಾಷ್ಟ್ರದ ಧ್ವಜ ಸ್ಥಾಪನೆಯ ಹಿನ್ನೆಲೆಯಲ್ಲಿ ನಿಮ್ಮ ಬಹುದೊಡ್ಡ ಕನಸು ಕೂಡ ಅದು. ಸೊ ಈ ಒಂದು ಯೋಜನೆಯ ಬಗ್ಗೆ ಅದರ ವಿನ್ಯಾಸವೇನು ಅನ್ನೋದ್ರ ಬಗ್ಗೆ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗತ್ತಾ? ಸರಿ, ಏನು ನಾವು ಗಣಪತಿ ಕೆರೆ ಮೇಲ್ಭಾಗ ಇಂದಿರಾಗಾಂಧಿ ಕಾಲೇಜು ಎದುರುಗಡೆ ಏನು ನಾವು ಒಂದು ಶಾಶ್ವತ ಧ್ವಜ ಸ್ತಂಭವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದು ಮೊನ್ನೆ ಶಾಸಕರು ಮತ್ತು ಆವಾಗಿನ ನಮ್ಮ ಸಾಗರದ ಉಪವಿಭಾಗಾಧಿಕಾರಿಗಳ IAS ಅಧಿಕಾರಿಯಾದಂಥ ದರ್ಶನ್ ಅವರ ಒಂದು ಕನಸು. ಅದನ್ನು ನಾವು ಈ ಸಾಗರ ನಗರಸಭೆಯ ನಾನು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದುಬಿಟ್ಟು ಈಗ ಅದು ಸರ್ಕಾರದ ವಿಶೇಷ ಅನುದಾನ ಸುಮಾರು 87 ಲಕ್ಷ ಅಂದರೆ ಧ್ವಜಸ್ತಂಭ ಮತ್ತು ಅದರ ಸುತ್ತ ಗಾರ್ಡನ್ನು ಮತ್ತು ಸಹ ಅದರ ಸುತ್ತ ಕೆರೆಗೆ ನೀರು ಬರ್ತಂಗೆ ಚರಂಡಿ ಈ ವಿಚಾರ ಈ ಎಲ್ಲ ಒಂದು ಕಾನ್ಸೆಪ್ಟನ್ನು ಹೊಂದು ಈಗ ಸುಮಾರು 70% ಕೆಲಸ ಮುಗಿದಿದೆ. ಇನ್ನೂ 30% ಆಗಬೇಕು. ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ಜಿಯವರು ನಮಗೆ ಸಂವಿಧಾನವನ್ನು ಕೊಟ್ಟು ಸಂವಿಧಾನವನ್ನು ನಾವು ಅಳವಡಿಸಿಕೊಂಡಂಥ ಗಣರಾಜ್ಯೋತ್ಸವ ದಿನ ಆಗಿರೋದ್ರಿಂದ ನಾಳೆ ಆ ಏನು ಧ್ವಜವನ್ನು ಧ್ವಜಾರೋಹಣದ ಮೂಲಕ ಅದನ್ನು ನಮ್ಮ ಸಾಗರ ಜನತೆಗೆ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ನೋಡಿ ಸರ್, ಈಗ ಆಲ್ರೆಡಿ ಲೋಕಾರ್ಪಣೆ ಮಾಡ್ತಾ ಇದ್ದೀರಾ. ಈಗ ಲೋಕಾರ್ಪಣೆ ಮಾಡಿದ್ಮೇಲೆ ಅಲ್ಲಿ ಜನ ಬರುವುದು ಸಹಜ. ಜನ ಬರಲಿಕ್ಕಾಗಿ ನೀವು ಮಾಡಿರೋದು ಮುಖ್ಯವಾಗಿ. ಅಲ್ಲಿ ಜನ ಬಂದು ಬಿಸ್ಕೆಟ್ ಪ್ಯಾಕೆಟ್ ಒಗೆಯೋದು ಅಥವಾ ಚಾಕ್ಲೇಟ್ ಪ್ಯಾಕೆಟ್ ಒಗೆಯೋದು, ರಾತ್ರಿ ಹೊತ್ತಲ್ಲಿ ಇನ್ನೇನೋ ಬಿರುತ್ತದ ಹೆಂಡದ ಬಾಟ್ಲಿ ಒಗೆಯೋದು, ಈ ಥರ ಮಾಡೋದ್ರಿಂದ ರಾಷ್ಟ್ರ ಧ್ವಜಕ್ಕೂ ಗೌರವ ತರೋದಿಲ್ಲ ಮತ್ತು ಗಣಪತಿ ಕೆರೆಯ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಈ ನಿಟ್ಟಿನಲ್ಲಿ ತಾವು ಏನು ಕ್ರಮ ಕೈಗೊಳ್ತೀರಾ? ಈ ಮೂಲಕ ನಾನು ನನ್ನ ಸಾಗರ ಮಹಾ ಜನತೆಗೆ ನಾನು ನಮ್ಮ ಆಡಳಿತದ ಪರವಾಗಿ ಒಂದು ಆಶ್ವಾಸನೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸಾಗರದ ಮಹಾಗಣಪತಿ ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಗಣಪತಿ ಕೆರೆ ಮೇಲ್ಭಾಗದ ಜಾಗ ಎಲ್ಲದೂ ಸಹ ನಮ್ಮ ನಗರಸಭೆಗೆ ಸೇರಿದ್ದಂಥದ್ದು. ನಾವು ಈ 3-4 ಸ್ಥಳಗಳನ್ನು ಸ್ವಚ್ಛವಾಗಿ ಮತ್ತು ಸೌಂದರ್ಯವಾಗಿ ಇಟ್ಕೊಳ್ಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಇದೆ. ಯಾವುದೇ ರೀತಿಯಲ್ಲೂ ನಮ್ಮ ನಮ್ಮ ಗಣಪತಿ ಕೆರೆ ಇದೆ ಅದರ ಅಂದ ಮತ್ತು ಅದರ ಸ್ವಚ್ಛತೆಗೆ ಮತ್ತು ಸ್ವಚ್ಛ ಪ್ರಕೃತಿಗೆ ಧಕ್ಕೆ ಬರದ ರೀತಿಯಲ್ಲಿ ನಾವು ಮಾಡ್ತೇವೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಗಣಪತಿ ಕೆರೆಯ 2 ಕಡೆ ಬಾಕ್ಸ್ ಶಟ್ಟಿಂಗ್ ಮಾಡಿ ಮುಚ್ಚುತ್ತಾ ಇದ್ದೀವಿ. ಒಂದು ಕಡೆ ಮುಗಿದಿದೆ. ಇದರ ಉದ್ದೇಶ ಇಷ್ಟೇ. ನಮ್ಮ ಊರಿನ ಏನು ಹೊಲಸು ನೀರಿತ್ತು, ಆ ನೀರು ಇಷ್ಟು ವರ್ಷಗಳ ಕಾಲ ಗಣಪತಿ ಕೆರೆಗೆ ಸೇರ್ಕೊಳ್ತಾ ಇತ್ತು, ನೀರಿಗೆ ಸೇರ್ತಿತ್ತು, ಜಲಚರಗಳು ಸಾಯ್ತಾ ಇದ್ವು. ಈಗ ಏನಾಗಿದೆ ಅಂದರೆ ಈಗ ಎಲ್ಲ ಕಾಮಗಾರಿ ಮುಗಿದ್ಮೇಲೆ ಯಾವುದೇ ಒಂದು ಹನಿ ನೀರು ಸಹ ನಮ್ಮ ಊರಿನ ಕೊಳಚೆ ನೀರು ನಮ್ಮ ಗಣಪತಿ ದೇವಸ್ಥಾನಕ್ಕೆ ಸೇರದೇ ಇರಾಗೆ ಮಾಡ್ತೀವಿ. ಮತ್ತು ಸಹ ತಾವು ಹೇಳಿದಂಗೆ ಏನು ಜನರ ಚಟುವಟಿಕೆ ಜಾಸ್ತಿ ಆದಮೇಲೆ ಅನಗತ್ಯ ತ್ಯಾಜ್ಯವನ್ನು ಎಸೆಯೋದು ಮಾಡೋದು ಇದರಲ್ಲ ಮಾಡ್ತಾರೆ. ಅದಕ್ಕೆ ನಾವು ಮೂರು ಶಿಫ್ಟಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಅದರ ಸ್ವಚ್ಛತೆಗೆ ಯಾವುದೇ ಧಕ್ಕೆ ಬರದಂತೆ ರೀತಿಯಲ್ಲಿ ನೋಡ್ಕೊಳ್ಳಿ. ಈಗ ಹಲವು ದಿನಗಳಿಂದ ಗಣಪತಿ ಕೆರೆ ಒತ್ತುವರಿ ಆಗಿದೆ ಅಂತ ವಿವಾದ ಇದೆ. ಇದು ನಿಮಗೆ ಗೊತ್ತಿಲ್ಲದ ವಿಚಾರ ಇಲ್ಲ, ಹಲವು ಬಾರಿ ಸರ್ವೆ ಆಗಿದೆ. ವಾಸ್ತವದಲ್ಲಿ ಈಗ ಶಾಶ್ವತ ರಾಷ್ಟ್ರಧ್ವಜ ಏನು ಸ್ಥಾಪನೆ ಮಾಡ್ತಾ ಇದ್ದೀರಲ್ಲ, ಇದು ಗಣಪತಿ ಕೆರೆಯ ವ್ಯಾಪ್ತಿಯಲ್ಲಿ ಬರುತ್ತೋ ಹೇಗೆ? ಈ ಧ್ವಜಸ್ತಂಭ ಮಾಡ್ತಾ ಇರೋದು ಗಣಪತಿ ಕೆರೆ ಜಾಗದ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಇದು ಕಂಬಳಿಕೊಪ್ಪ ಸರ್ವೆ ನಂಬರ್ 27 ಮತ್ತು 28 ಸರ್ವೆ ನಂಬರ್, ಅದು ಒಟ್ಟು 4 ಎಕರೆ 16 ಗುಂಟೆ ಇದೆ. ಇದು ಹಿಂದಿನ 1980 ಮತ್ತು 90 ಇಸವಿಯಲ್ಲಿ ನಾವು ಒಬ್ಬ ಸಬೀರ್ ಅಹಮದ್ ಖಾನ್ ಅಂತೇಳಿ ಮತ್ತೊಬ್ಬರು ಶಿವಯೋಗಿ ಮಠ ಅಂತ ಶಿಕಾರಿ ಪಡೆದವರು ಅವರ ಜಾಗ ಆಗಿತ್ತು. ಆ ಜಾಗವನ್ನು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಆವಾಗಿನ ಪುರಸಭೆ ಖರೀದಿ ಮಾಡಿದೆ. ಏನು ಗಣಪತಿ ಕೆರೆ ಮೇಲ್ಭಾಗದಲ್ಲಿ BH ರಸ್ತೆ ಮತ್ತು BH ರಸ್ತೆ ಪಕ್ಕದಲ್ಲೇ ಸ್ವಲ್ಪ ಕೆರೆ ಜಾಗ ಇದೆ. ಅದನ್ನು ನಮ್ಮ ಮುಂದೆ ನ್ಯಾಯಾಲಯದ ಆದೇಶ ಮತ್ತು ಸರ್ಕಾರದ ಆದೇಶಗಳ ಪ್ರಕಾರ ನಾವು ಕೆರೆಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಆಯುಕ್ತರಾದ ನಾಗಪ್ಪನವರೇ, ನಾವು ಗಮನಿಸಿದ ಹಾಗೆ ಬಹಳ ದಿನಗಳು, ಕನಿಷ್ಠ ಒಂದು 6 ತಿಂಗಳಿಂದ ನೀವು ಈ ಒಂದು ಶಾಶ್ವತ ಧ್ವಜಸ್ತಂಭ ನಿರ್ಮಾಣ ಕಾರ್ಯದಲ್ಲಿ ನಿರತರಾಗಿದ್ದಿರಿ. ಸಾಕಷ್ಟು ಸಮಯ ಅಲ್ಲೇ ನೀವು ಕಳೀತಾ ಇದ್ದಿರಿ. ನಿಮ್ಮ ಈ ಕನಸು ನನಸಾಗುವ ದಿನ, ಇಂತಹ ಹೊತ್ತಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ರೀತಿಯಲ್ಲಿ ನಾನು ಆ್ಯಸ್ ಎ ನೌಕರನಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೀನಿ. ಹಾಗೆಯೇ ಆ್ಯಸ್ ಎ ಮನುಷ್ಯ ಅಂದ ಒಬ್ಬ ವ್ಯಕ್ತಿಯಾಗಿ ನಾಗಪ್ಪ ಆಗಿ ನನಗೆ ಅದೊಂದು ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಅದು ಶಾಶ್ವತವಾಗಿರುತ್ತೆ. ನನಗೆ ಮುಂದಿನ ದಿನಗಳಲ್ಲಿ ನಾನು ಮಾಡಿದ್ದು ನನ್ನ ನೇತೃತ್ವದಲ್ಲಿ ಅಥವಾ ನಾನಿದ್ದಾಗ ಮಾಡಿದ್ದು ಅಂತ ಹೇಳಿ ಒಂದು ನನಗೆ ಒಂದು ಹೆಮ್ಮೆ ಆಗುತ್ತೆ. ಈ ಅವಕಾಶವನ್ನು ಕೊಟ್ಟಂಥ ಏನು ಇಲ್ಲಿವರೆಗೂ ಆಡಳಿತ ಮಾಡ್ತಾ ಬಂದಂಥವ್ರು ಈಗ ಆಡಳಿತ ಮಾಡ್ತಾ ಇರೋವಂಥವ್ರು ನನಗೆ ಈ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟದ್ದು ನನಗೆ ಹೆಮ್ಮೆ ಮತ್ತು ಅವರಿಗೆ ನಾನು ಋಣಿಯಾಗಿದ್ದೆ.
ಧನ್ಯವಾದಗಳು ಕಮಿಷನರ್ ನಾಗಪ್ಪನವರಿಗೆ. ನಿಮ್ಮ ಈ ಒಂದು ಶ್ಲಾಘನೀಯ ಕೆಲಸಕ್ಕಾಗಿ ಸುದಿಸಾಗರ ನಿಮಗೆ ಅಭಿನಂದಿಸುತ್ತೆ ಮತ್ತು ಸಾಗರದ ಜನತೆಯ ಪರವಾಗಿ ಧನ್ಯವಾದ ಕೂಡ ಹೇಳುತ್ತೆ. ನಮಸ್ತೆ.